ಇದೇ 8ನೇ ತಾರೀಕು ನಾಳೆ ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದೇವೆ. ಇದು ಕಲಾಮಂದಿರದಲ್ಲಿ ಕಾರ್ಯಕ್ರಮ ನಡೆಯುತ್ತೆ. ನಾನು ಮೈಸೂರಿನ ನಗರ ಅಧ್ಯಕ್ಷ ಆದ ನಂತರ ವಿಧಾನಸಭಾವಾರು ಕನ್ನಡ ಸಾಹಿತ್ಯ ಸಮ್ಮೇಳನಗಳನ್ನ ಮಾಡಬೇಕು, ಕನ್ನಡ ಜಾಗೃತಿಯನ್ನು ಉಂಟು ಮಾಡಬೇಕು, ಕನ್ನಡಕ್ಕಿರುವಂಥ ಅಡ್ಡಿ ಆತಂಕಗಳನ್ನ ದೂರ ಮಾಡಬೇಕು, ಕನ್ನಡ ಅಭಿಮಾನ ಬೆಳೆಸ್ಬೇಕು ಅಂತೇಳಿ ಭಾಳ ವಿಜೃಂಭಣೆಯಿಂದ ಅದ್ಧೂರಿಯಾಗಿ ಅರ್ಥಪೂರ್ಣವಾಗಿ ನಾಳೆ ಕನ್ನಡ ಸಾಹಿತ್ಯ ಸಮ್ಮೇಳನ ಕಲಾಮಂದಿರದಲ್ಲಿ ನಡೀತಾ ಇದೆ. ಈ ಒಂದು ಸಮ್ಮೇಳನಕ್ಕೆ ತಾವೆಲ್ಲ ಆಗಮಿಸಬೇಕು, ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕು ಅಂತ ಕೇಳ್ಕೊತಾ ಈ ಕಾರ್ಯಕ್ರಮದ ಸಮ್ಮೇಳನ ಅಧ್ಯಕ್ಷರಾಗಿ ಡಾಕ್ಟರ್ ಕೆ ಚಿದಾನಂದಗೌಡರು ಆಯ್ಕೆಯಾಗಿದ್ದಾರೆ ಮತ್ತು ಅವರ ಕುವೆಂಪು ಮಗಳು ಮತ್ತು ಅವರ ದಂಪತಿಗಳನ್ನು ಒಂದು ಜನಪದ ಕಲಾ ತಂಡಗಳ ಒಟ್ಟಿಗೆ ಮೆರವಣಿಗೆಯನ್ನು ಕೂಡ ನಾಳೆ 9 ಗಂಟೆಗೆ ಕೋಟೆ ಅರಮನೆ ಆವರಣದಿಂದ ಪ್ರಾರಂಭ ಮಾಡ್ತಾ ಇದ್ದೇವೆ. ಸೊ ಈ ಕಾರ್ಯಕ್ರಮ ಭಾಳ ವಿಶೇಷವಾಗಿ ಕನ್ನಡ ಅಭಿಮಾನವನ್ನು ಉಂಟು ಮಾಡಲಿಕ್ಕೆ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಬಂದು ಸಹಕರಿಸಬೇಕು ಮತ್ತು ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಹರೀಶ್ ಕೋಡಾರವರು ಈ ಸಮ್ಮೇಳನ ಯಶಸ್ವಿಗೆ ಬಹಳಷ್ಟು ಶ್ರಮವನ್ನು ಹಾಕಿದ್ದಾರೆ. ಅವ್ರನ್ನೂ ಕೂಡ ನಾನು ಅಭಿನಂದಿಸ್ತಾ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಯಶಸ್ವಿ ಮಾಡಬೇಕು ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ಏನು, ನಾಳೆ 8/2/2024 ಮೈಸೂರಿನಲ್ಲಿ ಪ್ರಪ್ರಥಮವಾಗಿ ಕನ್ನಡ ಸಾಹಿತ್ಯ ಸಮಾರಂಭವನ್ನು ಕೆ ಎಸ್ ಶಿವರಾಮ್ ಅವರ ನೇತೃತ್ವದಲ್ಲಿ ಇದು ಮೊದಲನೇ ಬಾರಿಗೆ ಚಾಮರಾಜ ಕ್ಷೇತ್ರದಲ್ಲಿ ನಡೀತಾ ಇದೆ. ಇದಕ್ಕೆ ನಾನು ನಾಗರಿಕರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಇವತ್ತೊಂದು ಕನ್ನಡ ಹೋರಾಟ, ಕನ್ನಡ ಜಲ, ಇದಕ್ಕೋಸ್ಕರ ಇವತ್ತು ತುಂಬ ಕನ್ನಡ ಪರ ಸಂಘಟನೆಗಳು ಹೋರಾಡ್ತಾ ಇದ್ದಾವೆ. ಅದಕ್ಕೋಸ್ಕರ ಕನ್ನಡವನ್ನು ಉಳಿಸ್ಲಿಕ್ಕೆ ನಾವೆಲ್ಲರೂ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕು ಅಂಥೇಳಿ ತಾವೆಲ್ಲರಿಗೂ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ. ಪ್ರಕಾಶ್ ಎಚ್ ಎಸ್, ಮಾಜಿ ನಗರಪಾಲಿಕೆ ಸದಸ್ಯರು, ಮೈಸೂರು. ನಂದಿನಿ, ಭಾರತ್ ನ್ಯೂಸ್ ಟಿವಿ, ಮೈಸೂರು.